ಅಣ್ಣ, ಭಕ್ತಿಯಿಂದ ಒಂದು ಗರಕೆ ಹಾಕಿದ್ರು ವರ ಕೊಡೋ ಗಣೇಶ, ಈ ಸಲ ನಿನ್ ಕೈ ಬಿಡಲ್ಲ, ಖಂಡಿತ ನಿಂಗೆ ಕೆಲಸ ಸಿಕ್ಕೇ ಸಿಗುತ್ತೆ. ತಗೊಂಡ ಇಂಟರ್ವ್ಯೂ ಕಾರ್ಡು. ಸರಿ ಸರಿ, ಆ ನಿನ್ ಗಣೇಶ ನನಗೋಸ್ಕರ ಅಲ್ದೆ ಇದ್ರು, ಈ ನಿನ್ ಭಕ್ತಿಗಾದ್ರೂ ಮೆಚ್ಚಿ ನಿನ್ ಆಸೆ ಈಡೇರಿಸ್ಲಮ್ಮ. ಅಪ್ಪ ಹೇಳಪ್ಪ ಹೇಳು, ಈ ಇಂಟರ್ವ್ಯೂನಲ್ಲಿ ಸಕ್ಸಸ್ ಆಗಿ ನನಗೆ ಒಳ್ಳೆ ಭವಿಷ್ಯ ಸಿಗಲಿ. ಮೂರು ದಿವಸಕ್ಕೂ ನಾನು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ನಮಸ್ಕಾರ ಮಾಡ್ತಾನೆ ಇದ್ದೀನಿ, ನೀವು ಒಳ್ಳೇದಾಗ್ಲಿ ಅಂತ ಹಾರೈಸ್ತಾನೆ ಇದ್ದೀರಾ. ನಮ್ ಗೌರಿನೂ ಆ ಗಣೇಶನ ಬೇಡ್ಕೋತಾನೆ ಇದ್ದಾಳೆ. ಶೇಖರ, ಮನುಷ್ಯ ಯಾವಾಗಲೂ ಆಶಾಜೀವಿ ಆಗಿರ್ಬೇಕು. ನಿನ್ನ ಹಾಗೆ ನಿರಾಶೆಯಿಂದ ಕೈ ಚೆಲ್ಲದೆ ಆ ಗಜನಿ ಮೊಹಮ್ಮದ್ ಬಾದ್ಶಾ 17 ಸಲ ದಂಡಯಾತ್ರೆ ಮಾಡಿದ್ದನ್ನ ನೀನು ಚರಿತ್ರೆಯಲ್ಲಿ ಓದಿದೆಯಾ ತಾನೆ? ಅವನು ಆಳೋದಕ್ಕೆ ಅಂತ ದಂಡೆತ್ತಿ ಬಂದ, ಆದ್ರೆ ಆಳಾಗ್ ದುಡಿತೀನಿ ಅಂತ ನಾನು ಹೋರಾಡ್ತಾನೆ ಇದ್ದೀನಿ. ಆಶೆ ಆಕಾಂಕ್ಷೆ ಕಣೋ ಮನುಷ್ಯನಿಗೆ ಸ್ಫೂರ್ತಿಯ ಚಿಲುಮೆ, ಅದನ್ನು ಬತ್ತೋಕೆ ಎಂದಿಗೂ ಬಿಡಬಾರ್ದು. ನಿನ್ನ ಪ್ರಯತ್ನಕ್ಕೆ ಫಲ ಸಿಕ್ಕೇ ಸಿಕ್ಕುತ್ತೆ. ಆಯ್ತಮ್ಮ, ಆ ನಿನ್ ಗಣೇಶ ಅದೇನ್ ಫಲ ಕೊಡ್ತಾನೋ ನಾನು ನೋಡೇ ಬಿಡ್ತೀನಿ. ಅವನ್ ಫಲ ಕೊಟ್ಟೇ ಕೊಡ್ತಾನೆ. ನೀನ್ ಇಂಟರ್ವ್ಯೂನಲ್ಲಿ ಕೇಳಿದ ಪ್ರಶ್ನೆಗೆಲ್ಲ ಪಟಪಟ ಅಂತ ಉತ್ತರ ಕೊಡು, ಅವರು ಟಪ ಟಪ ಅಂತ ಟೈಪ್ ಮಾಡಿ ಅಪಾಯಿಂಟ್ಮೆಂಟ್ ಅವ್ರನ್ನ ಕೊಟ್ಟೆ ಬಿಡ್ತಾರೆ. ಬಿಡಣ್ಣ, ನನ್ ಕಿವಿನೂ ಗಣೇಶನ್ ಕಿವಿ ತರ ಆಗ್ಬಿಡುತ್ತೆ. ಸರಿ ಅಪ್ಪ, ಹೋಗ್ ಬರ್ತೀನಿ. ಹೋಗ್ಬಿಟ್ ಪಾಪ. ಇಂಟರ್ವ್ಯೂನಲ್ಲಿ ಚೆನ್ನಾಗ್ ಮಾಡೋಣ. ನಿನ್ ಗಣೇಶನ್ ಕೃಪೆಯಿಂದ ಚೆನ್ನಾಗೆ ಮಾಡ್ತೀನಿ. ರೀ, ನಮ್ ದೇಶದಲ್ಲಿ ಇರೋರೆಲ್ಲ ಬಡವರೇ ರೀ. ನಮ್ ಮನೇಲಿ ನಾನೊಬ್ನೇ ದುಡಿಬೇಕಾಗಿದೆ. ಯಾಕೆ? ಉಳ್ದವರೆಲ್ಲ ದಂಡಪಿಣಿಗಳೇನ್ರಿ? ಸರ್, ನನಗ್ ಮದುವೆ ವಯಸ್ಸಿಗೆ ಬಂದಿರೋ ತಂಗಿ ಇದ್ದಾಳೆ. ರೀ, ನನಗೂ ಇಬ್ರು ತಂಗಿರು ಇದಾರ್ರಿ. ಕಾಯಿಲೆಯಿಂದ ನೆರಳ್ತಿರೋ ತಂದೆ ಇದ್ದಾರೆ. ನನಗೂ ಇಬ್ರು ಇದಾರ್ರಿ ತಾಯಂದ್ರು. ಚೆಲ್ಲಿಟ್ಬಿಟ್ಟೆ. ರೀ, ನೀವು ಕೂತ್ಕೊಳ್ರಿ. ಕಾಲಿದೆ ಚೇರ್ಗೆ? ನೀವೇ ಎಣಿಸಿದ್ರಲ್ಲ ಸರ್, 4 ಕಾಲಿದೆ ಅಂತ. ಇದರ ಒಂದು ಕಾಲಿನ ಬೆಲೆ 25,000 ರೂಪಾಯಿ. ಅಂದ್ರೆ ನನ್ನ ಈ ಚೇರಿನ ಬೆಲೆ 1,00,000 ರೂಪಾಯಿ. ಇದು ನೀವು ಕೂತ್ಕೋಬೇಕಾಗಿರೋ ಚೇರ್. ಇದಕ್ಕೂ 4 ಕಾಲು. ಒಂದು ಕಾಲಿನ ಬೆಲೆ 10,000 ರೂಪಾಯಿ. ಅಂದ್ರೆ ನಿಮ್ಮ ಈ ಚೇರಿನ ಬೆಲೆ 40,000 ರೂಪಾಯಿ.